ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್. ಇದೊಂದು ಮೆಟ್ಲಿಂಗ್ ರಸ್ತೆ, ಹಳ್ಳಿಯಿಂದ ಒಂದು 1 ಕಿಲೋಮೀಟರ್ ಅಷ್ಟಾಗುತ್ತೆ. ಇದೊಂದು ಸ್ವಲ್ಪ ಒಂದು 2-3 ದಿವಸಗಳಿಂದ ಮಳೆಯೆಲ್ಲ ಊದು ಈ ಒಂದು ರಸ್ತೆಯಲ್ಲಿ ವಿಶೇಷವಾಗಿ, ಯಾಕಂತಂದರೆ ಇದೇ ಈ ಭಾಗದ ರೈತರ ಆಸ್ತಿಗಳು ಏನಿದಾವೋ ಈ ಭಾಗದ ರೈತರ ಆಸ್ತಿಗಳಿಗೆ ಇದೇ ರಸ್ತೆ ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ಆಟೋ, ಟ್ಯಾಕ್ಟ್ರು, ಕಬ್ಬನ್ ಲಾರಿ ಎಲ್ಲ ಓಡಾಡ್ತವೆ. ಸಂಪೂರ್ಣ ಈ ಒಂದು ರಸ್ತೆ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿದೆ. ಎಷ್ಟೇ ಮಳೆ ಹೋದರೂ ಇಳಿಯಲ್ಲ, ಒಂಚೂರು ಇಳಿಯಲ್ಲ. ಸಂಪೂರ್ಣ ರೆಡ್ ಸಾಯಿಲ್ ಇದು. ಜೊತೆಗೆ ಹಳ್ಳಿಯಿಂದನೂ ನೋಡಿ ಇದಾಗಿದೆ, ಗ್ರಾಮ ಪಂಚಾಯತಿಯಿಂದ ಮೆಟ್ಲಿಂಗ್ ಆಗಿದೆ. ಈ ಒಂದು ರಸ್ತೆ ಹೀಗೆ ಹೋದರೆ ಇನ್ನು ಪಕ್ಕದ ಹಳ್ಳಿಗಳಿಗೂ ಹೋಗ್ಬೋದು, ಆಯಿತಾ, ಹೀಗೆ ಹೋಗ್ಬೋದು. ನೋಡಿ, ಈ ಭಾಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ರಾಪ್ ಇಟ್ಟಿರ್ತಕ್ಕಂಥವರೇ, ಬಾಳೆ, ಕಬ್ಬು, ಕೋಕೋನಟ್ಸು, ಪಪ್ಪಾಯ ಮತ್ತು ಹೀರೆಕಾಯಿ ಈ ಥರ ಎಲ್ಲ ಕ್ರಾಪ್ ನಮ್ಮ ಮಾಡ್ತಕ್ಕಂಥದ್ದು. ಈ ಒಂದು ಭಾಗದಲ್ಲಿ ಗ್ರೌಂಡ್ ವಾಟರ್ ಅಂತ ಫಸ್ಟ್ ಕ್ಲಾಸ್ ಆಗಿದೆ, ಅದ್ರಲ್ಲಿ ಹೇಳಿ ಮಾತಿಲ್ಲ. ಈಗ ನಾನು ಹೇಳ್ತಿರ್ತಕ್ಕಂಥ ಒಂದು ಆಸ್ತಿ ಈ ಲ್ಯಾಂಡ್ಗೆ ಅಟ್ಯಾಚ್ ಆದಂಗೆ ಇರ್ತಕ್ಕಂಥ ಈ ಒಂದು ಆಸ್ತಿ, ಇದೇ ಊರನ್ನ ರೈತರದು, ರೈತರಿಂದ ಆಗ್ತಕ್ಕಂಥದ್ದು. 1 ಎಕರೆ 22 ಕುಂಟೆ 2 ನಂಬರು, 29 ಕುಂಟೆ 1 ನಂಬರು, 33 ಕುಂಟೆ 1 ನಂಬರು. 2 ನಂಬರ್ಲಿ 2 ಇಟ್ಕೊತೀನಿ ಅನ್ನೋರು 2 ಇಟ್ಕೊಬೋದು. ಇಲ್ಲ, ನನ್ನದು ಬಜೆಟ್ ಅಷ್ಟಿಲ್ಲ ಅಂತ ಅನ್ನೋದಾದರೆ 29 ಬೇಕಾದರೂ ಇಟ್ಕೊಬೋದು, 33 ಕುಂಟೆ ಬೇಕಾದರೂ ಇಟ್ಕೊಬೋದು. ಈ ಥರ ಇದೆ ಲ್ಯಾಂಡ್. ಅಂತೂ ಒಂದು ಸಮತಟ್ಟವಾಗಿ ಒಂದು ಸ್ಕ್ವೈರ್ ಆಗಿದೆ. ಬಟ್ ಲಾಸ್ಟ್ ಡೆಡ್ ಎಂಡಲ್ಲಿ ನೋಡಿ, ಅದೊಂದು ಸ್ವಲ್ಪ ಕಾಲುವೆಗೆ ಈ ಒಂದು ರಸ್ತೆ ಅಕ್ವೈರ್ ಆಗಿರೋದ್ರಿಂದ ಈ ಒಂದು ಆಸ್ತಿ ಒಂದು ಎರಡು ಮೂರು ಅಡಿ ಸ್ವಲ್ಪ ಕ್ರಾಸ್ ಇದೆ ಆ ಕಡೆ. ಇನ್ನು ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಸಮತಟ್ಟವಾಗಿದೆ ನೋಡಿ. ಲ್ಯಾಂಡ್ ಒಳಗಡೆ ಏನು ಕ್ಲೀನ್ ಮಾಡೋಂಥದ್ದೇನಿಲ್ಲ, ಉತ್ತುಬಿಟ್ರೆ ಎಲ್ಲ ಒಣಗೋಯ್ತವೆ ಇವೆಲ್ಲ, ಆಯಿತಾ, ಉತ್ತುಬಿಟ್ರೆ ಒಣಗೋಗುತ್ತೆ. ಇದು ಉಳ್ಳಹಳ್ಳಿಯಿಂದ ಒಂದು 8 ಕಿಲೋಮೀಟ್ರಷ್ಟು ಅಂತರ ಆಗುತ್ತೆ, 8.5. ಇದೇ ಊರನ್ನ ರೈತರಿಂದ ಆಗ್ತಕ್ಕಂಥದ್ದು. ಅಕ್ಕಪಕ್ಕ ಅಣ್ಣ ಸ್ಕೂಟ್ರ್ ಒಂಚೂರು ಆ ಕಡೆ ನಿಲ್ಲಿಸಿ, ಇಲ್ಲಿ ನಿಂತ್ಕೊಂತೀವಿ. ಅಲ್ಲ, ಅದೇಕೆ ಹೋಗಲ್ಲ ಅಂತಂದ್ರೆ ಈ ಕಡೆಗೆ ಆ ಕಡೆ ಟ್ರ್ಯಾಕ್ಟರ್ ಬರ್ತಾ ಇದೆ ನೋಡಿ. ಇದೊಂದು ಯಾಕಂದರೆ 2-3 ದಿವಸದಿಂದ ಸ್ವಲ್ಪ ಭಾಳ ವಿಶೇಷವಾಗಿ ಆಗಿರೋದ್ರಿಂದ, ಜೊತೆಗೆ ಈ ನಾನಾಗಲೇ ಹೇಳ್ದಂಗೆ ಇಲ್ಲಿ ಬಾಳೆ ಹಾಕ್ತಾರೆ, ಅದನ್ನು ಊಡ್ಕೊಂಡು ಹೋಗೋಕ್ಕೆ ಆಟೋ ಬರ್ತದೆ, ಅಥವಾ ಎತ್ತಿನ ಗಾಡಿ ಬರ್ತದೆ, ಟ್ರ್ಯಾಕ್ಟ್ರ್ ಬರ್ತದೆ ಉಳಕ್ಕೆ. ಈ ಥರ ಆಗಿರೋದ್ರಿಂದ ಒಂದು ಸ್ವಲ್ಪ ಇದಿದೆ. ಬಟ್ ಊರಿಂದನೂ 33 ಅಡಿ ರಸ್ತೆ ಇದೆ ಇದು. 33 ಅಡಿ ಊರ ಎಂಟ್ರೆನ್ಸಿಂದ ಒಂದು ಕಡೆ ಎಂಟ್ರೆನ್ಸ್ ಆದರೆ ಊರ ಎಂಟಲ್ಲೂ ಮತ್ತೆ ಬರ್ಬೋದು, 2 ಕಡೆಯಿಂದ ರಸ್ತೆ ಬಂದು ಅಂದರೆ ಈ ಒಂದು ರಸ್ತೆಗೆ ಆ್ಯಡ್ ಆಗುತ್ತೆ. ಜೊತೆಗೆ ಈ ಒಂದು ರಸ್ತೆ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗ್ತಕ್ಕಂಥ ಒಂದು ರಸ್ತೆ. ನಾನಾಗಲೇ ಹೇಳ್ದಂಗೆ ಉಳ್ಳಹಳ್ಳಿಯಿಂದ 7 ಹಳ್ಳಿಗೆ, ಅಲ್ಲಿಂದ ಒಂದು ಕಿಲೋಮೀಟ್ರ್ 8.5 ಕಿಲೋಮೀಟ್ರ್ ಅಷ್ಟಾಗುತ್ತೆ. ಇಲ್ಲಿ ಯಾವುದೇ ಥರ ಕಾಡು ಪ್ರಾಣಿಗಳು ಆ ಥರ ಹಾವಳಿ ಇಲ್ಲ, ಫಸ್ಟ್ ಕ್ಲಾಸ್ ಆಗಿದೆ. ಜೊತೆಗೆ ಎತ್ತರ ಪ್ರದೇಶದಲ್ಲಿದೆ. ಇಲ್ಲೇ ಅಕ್ಕಪಕ್ಕ ನಿಮ್ಮಂಥ ಇನ್ವೆಸ್ಟ್ ಮಾಡಿ ತಗೊಂಡಿರೋರು ಇದ್ದಾರೆ, ಇಲ್ಲೇ ಸ್ಟೇ ಆಗಿರೋರು ಇದ್ದಾರೆ, ಆಯಿತಾ. ಹಾಗಾಗಿ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್ ಅಂತ ನಾನು ಹೇಳಬಲ್ಲೆ. ಓಕೆ, ಥ್ಯಾಂಕ್ ಯು ಸರ್.